ಆತ್ಮೀಯ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂವೇದ ಈ ಕಲಿಕಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಮಕ್ಕಳೇ ಈ ಕಾರ್ಯಕ್ರಮವನ್ನು ನೋಡ್ತಾ ಈ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವಂತಹ ಅಂಶಗಳನ್ನ ಪಟ್ಟಿ ಮಾಡಿಕೊಳ್ಳಕ್ಕೆ ತಮ್ಮ ಬಳಿ ಒಂದು ಪುಸ್ತಕ ಮತ್ತು ಪೆನ್ನು ರೆಡಿ ಇದೆ ತಾನೇ ಮಕ್ಕಳೇ ಅಧ್ಯಾಯ ಹದಿನೇಳರ ನಕ್ಷತ್ರಗಳು ಮತ್ತು ಸೌರಮಂಡಲದ ಬಗ್ಗೆ ಹಿಂದಿನ ತರಗತಿಯಲ್ಲಿ ನಾವು ತಿಳಿದುಕೊಂಡಿದ್ದಂತಹ ಅಂಶಗಳು ಯಾವ್ಯಾವು ಅಂತ ಹೇಳಿದರೆ ಗ್ರಹಗಳು ಮತ್ತು ಆಕಾಶಕಾಯಗಳ ಅರ್ಥವನ್ನು ಅರ್ಥೈಸ್ಕೊಂಡಿದ್ವಿ ಅದೇ ರೀತಿ ಚಂದ್ರನ ಬಗ್ಗೆ ಪರಿಪೂರ್ಣವಾದಂತಹ ಮಾಹಿತಿಯನ್ನು ವಿಡಿಯೋಗಳ ಮೂಲಕ ತಿಳ್ಕೊಂಡ್ವಿ ಚಂದ್ರನ ಬಿಂಬಾವಸ್ಥೆ ಅಂದ್ರೇನು ಹೇಗೆ ಒಂದು ತಿಂಗಳಲ್ಲಿ ಚಂದ್ರನ ನಾವು ನೋಡುವಂತಹ ಆಕಾರ ಬದಲಾಗ್ತಾ ಹೋಗುತ್ತೆ ಅದಕ್ಕೆ ಕಾರಣ ಏನು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳು ಯಾವ ರೀತಿ ಉಂಟಾಗ್ತವೆ ಅದೇ ರೀತಿ ಗ್ರಹಣಗಳು ಪೂರ್ಣ ಸೂರ್ಯಗ್ರಹಣ ಮತ್ತು ಪೂರ್ಣ ಚಂದ್ರಗ್ರಹಣಗಳು ಯಾವ ಉಂಟಾಗ್ತವೆ ಗ್ರಹಣಗಳಲ್ಲಿ ಪೂರ್ಣ ಸೂರ್ಯಗ್ರಹಣ ಕಂಕಣ ಸೂರ್ಯಗ್ರಹಣಗಳಂದ್ರೆ ಅರ್ಥ ಏನು ಅದು ಉಂಟಾಗಲಿಕ್ಕೆ ಕಾರಣ ಏನು ಅನ್ನೋದನ್ನು ತಿಳ್ಕೊಂಡಿದ್ವಿ ಅದೇ ರೀತಿ ನಾವು ನಮ್ಮ ರಾತ್ರಿ ಆಕಾಶದಲ್ಲಿ ನೋಡುವಂತಹ ಚಂದ್ರನಿಗೂ ದೂರದರ್ಶಕಗಳ ಮೂಲಕ ನೋಡಿದಂತಹ ಚಂದ್ರನಿಗೂ ಇರುವಂತಹ ವ್ಯತ್ಯಾಸಗಳೇನು ಹೇಗೆ ಅಲ್ಲಿ ಅವುಗಳಲ್ಲಿ ಕಂದಕಗಳು ಉಂಟಾಯಿತು ಚಂದ್ರನ ಮೇಲ್ಮೈ ಆಕಾರ ಯಾವ ರೀತಿ ಇದೆ ಅಲ್ಲಲ್ಲಿ ಕುಳಿಗಳು ಅಥವಾ ಕಂದಕಗಳು ಉಂಟಾಗಲಿಕ್ಕೆ ಕಾರಣ ಏನು ಅನ್ನೋದನ್ನು ತಿಳಿಸ್ಕೊಂಡಿದ್ವಿ ಅದೇ ರೀತಿ ಚಂದ್ರನ ಬಗ್ಗೆ ಮತ್ತಷ್ಟು ವಿಚಾರಗಳನ್ನೂ ಕೂಡ ತಿಳ್ಕೊಂಡಿದ್ವಿ ಚಂದ್ರನ ಈ ಥರ ಹೆಸರುಗಳೇನೇನು ಭಾರತೀಯ ಪುರಾಣದಲ್ಲಿ ಚಂದ್ರನಿಗೆ ನಾವು ಯಾವ್ಯಾವ ಹೆಸರನ್ನು ಇಟ್ಕರ್ತಿದ್ದೀವಿ ಅಂತ ನೋಡ್ಕೊಂಡ್ವಿ ಚಂದ್ರನ ಮೇಲೆ ಇಳಿದಂತಹ ಮೊದಲ ಮಾನವ ಯಾರು ಚಂದ್ರನ ಅಧ್ಯಯನದ ಬಗ್ಗೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಕೈಗೊಂಡಂತಹ ಚಂದ್ರಯಾನ ಒಂದು ಮತ್ತು ಎರಡು ಕಾರ್ಯಕ್ರಮದ ಉದ್ದೇಶ ಏನಾಗಿತ್ತು ಅದರಲ್ಲಿ ಹೇಗೆ ನಾವು ಸಫಲತೆಯನ್ನು ಕಂಡುಕೊಂಡ್ವಿ ಅನ್ನೋದನ್ನು ಮೊದಲ ಅವಧಿಯಲ್ಲಿ ಹೇಳಿದ್ದೆ ಈ ದಿನದ ಅವಧಿಯಲ್ಲಿ ಮತ್ತಷ್ಟು ಕುತೂಹಲ ಭರಿತವಾದಂತಹ ಅಂಶಗಳನ್ನ ನಿಮಗೆ ಹೇಳ್ತಾ ಇದ್ದೀನಿ ಅದರಲ್ಲಿ ಪ್ರಮುಖವಾಗಿ ನಕ್ಷತ್ರಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ಅದೇ ರೀತಿ ನಕ್ಷತ್ರಗಳನ್ನು ನಾವು ಗುರುತಿಸ್ಲಿಕ್ಕೆ ಅನುಕೂಲವಾಗುವಂತೆ ನಕ್ಷತ್ರ ಪುಂಜಗಳು ಅನ್ನೋ ಗುಂಪನ್ನು ಮಾಡ್ಕೊಂಡಿದ್ದೀವಿ ಆ ರೀತಿಯ ಎಷ್ಟು ಗುಂಪುಗಳಿದೆ ಅನ್ನೋ ವಿಚಾರವನ್ನು ತಿಳಿಸ್ತೀನಿ ಅದಕ್ಕೂ ಮುಂದುವರೆದು ನಮ್ಮ ಸೌರಮಂಡಲದ ವ್ಯವಸ್ಥೆಯ ಬಗ್ಗೆ ಸೌರಮಂಡಲದ ಅಧಿಪತಿಯಾದಂತಹ ಸೂರ್ಯನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗೆಯೇ ಗ್ರಹಗಳ ಭ್ರಮಣೆ ಮತ್ತು ಪರಿಭ್ರಮಣೆ ಬಗ್ಗೆ ನಿಮಗೆ ವಿಶೇಷವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮಕ್ಕಳೇ ತವೆಲ್ಲರೂ ಈ ಕಾರ್ಯಕ್ರಮವನ್ನು ನೋಡ್ತಾ ನಾನು ಹೇಳುವಂಥ ಅಂಶಗಳನ್ನ ಪಟ್ಟಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಮೊದಲನೇದಾಗಿ ನಾನು ನಿಮಗೆ ಕೇಳುವಂತಹ ಪ್ರಶ್ನೆ ರಾತ್ರಿಯ ಆಕಾಶವನ್ನು ತಾವೆಲ್ಲರೂ ವೀಕ್ಷಿಸ್ತಿರ್ತೀರಲ್ವಾ ಅಂತಹ ಸಮಯದಲ್ಲಿ ಆಕಾಶದಲ್ಲಿ ನೀವು ಯಾವ ಯಾವ ಬೇರೆ ಬೇರೆ ಕಾಯಗಳನ್ನು ಕಾಣುವಿರಿ ಅಂಥದ್ದು ನನ್ನ ಪ್ರಶ್ನೆ ಬರೀ ನಕ್ಷತ್ರಗಳಷ್ಟೇ ಕಾಣ್ತವ ಈಗಾಗಲೇ ಗೊತ್ತಿದೆ ನಕ್ಷತ್ರಗಳ ಜೊತೆಗೆ ಚಂದ್ರನು ಕೂಡ ಕಾಣ್ತಾನೆ ಅನ್ನೋದು ಗೊತ್ತಿದೆ ಹಾಗಿದ್ರೆ ನಕ್ಷತ್ರ ಮತ್ತು ಚಂದ್ರ ಮಾತ್ರನ ಆಕಾಶದಲ್ಲಿರೋದು ಇಲ್ಲ ನೀವು ಇತ್ತೀಚಿನ ದಿನಗಳಲ್ಲಿ ವೃತ್ತಪತ್ರಿಕೆಗಳಲ್ಲಿ ಮತ್ತು ಟಿ ವಿ ಮಾಧ್ಯಮಗಳಲ್ಲಿ ನೋಡ್ತಿರ್ತೀರಿ ಕೆಲವೊಮ್ಮೆ ಗ್ರಹಗಳು ಒಂದೇ ಭಾಗದಲ್ಲಿ ಕಂಡುಬರುವಂಥದ್ದು ಆ ರಾತ್ರಿ ಆಕಾಶದಲ್ಲಿ ಶುಕ್ರಗ್ರಹ ಗ್ರಹ ಗುರುಗ್ರಹಗಳು ಕಾಣುವಂಥದ್ದು ಮಂಗಳ ಗ್ರಹ ಕಾಣುವಂಥದ್ದನ್ನು ನೀವು ನೋಡ್ತಿರ್ತೀರಿ ಸೂಕ್ಷ್ಮವಾಗಿ ರಾತ್ರಿ ಆಕಾಶವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಪ್ರಮುಖವಾಗಿ ಕೆಲವು ನಕ್ಷತ್ರಗಳು ಕಾಣ್ತವೆ ಹಾಗೂ ಕೆಲವು ಕ್ಷುದ್ರ ಗ್ರಹಗಳು ಚಲಿಸುವಿಕೆ ಭೂಮಿಯ ವಾತಾವರಣವನ್ನು ತಲುಪಿದಾಗ ಅವು ಉರಿದು ಬೀಳುವಂತಹ ಉಲ್ಕಾಪಾತಗಳನ್ನು ನೀವು ಕಂಡಿರ್ತೀರಿ ಇವು ನೀವು ರಾತ್ರಿ ಆಕಾಶದಲ್ಲಿ ಕಾಣುವಂತಹ ಕಾಯಗಳು ಈ ನಕ್ಷತ್ರಗಳನ್ನ ನಾವು ವೀಕ್ಷಿಸಬೇಕಾದ್ರೆ ಇನ್ನೊಂದಷ್ಟು ಪ್ರಶ್ನೆ ನಮ್ಮಲ್ಲಿ ಮೂಡ್ತವೆ ಯಾವ್ಯಾವ ಪ್ರಶ್ನೆ ಮೂಡ್ಬೋದು ಎಲ್ಲ ನಕ್ಷತ್ರಗಳು ಒಂದೇ ರೀತಿ ಪ್ರಕಾಶಮಾನವಾಗಿದ್ದಾವೆ ಅಂತ ಇವತ್ತೇ ರಾತ್ರಿ ಆಕಾಶವನ್ನು ನೋಡಿ ಗಮನಿಸಿ ಎಲ್ಲ ನಕ್ಷತ್ರಗಳು ಒಂದೇ ರೀತಿ ಪ್ರಕಾಶಮಾನವಾಗಿ ಕಾಣ್ತಾವ ಅವೆಲ್ಲ ಒಂದೇ ಬಣ್ಣವನ್ನು ಹೊಂದಿದಾವ ಒಂದೇ ಗಾತ್ರದಲ್ಲಿ ಕಾಣಿಸ್ತಾವ ಒಂದೇ ಸೈಜಲ್ಲಿ ನಮಗೆ ನಕ್ಷತ್ರಗಳು ರಾತ್ರಿ ಆಕಾಶದಲ್ಲಿ ಕಾಣ್ತಾವ ಅಂತ ಈ ಎಲ್ಲ ಪ್ರಶ್ನೆಗಳಿಗೆ ನಮಗೆ ತತಕ್ಷಣ ಸಿಗುವಂತಹ ಉತ್ತರ ಇಷ್ಟೇ ಏನಪ್ಪ ಅಂತೇಳಿದರೆ ನಕ್ಷತ್ರಗಳು ಒಂದೇ ರೀತಿಯ ಪ್ರಕಾಶಮಾನವನ್ನು ಹೊಂದಿರೋದಿಲ್ಲ ಅಂತ ಅದೇ ರೀತಿ ಆ ನಕ್ಷತ್ರಗಳ ಬಣ್ಣ ಬೇರೆ ಬೇರೆ ಇರುತ್ತೆ ಕೆಲವು ನಕ್ಷತ್ರಗಳು ಕೆಂಪಾಗಿ ಕಂಡರೆ ಕೆಲವು ನಕ್ಷತ್ರಗಳು ಬಿಳಿಯಾಗಿ ಕಾಣ್ತವೆ ಇನ್ನು ಕೆಲವು ನಕ್ಷತ್ರಗಳು ಬೇರೆ ಬೇರೆ ಬಣ್ಣಗಳಲ್ಲಿ ಕಾಣ್ತವೆ ನಮ್ಮ ಮುಂದಿರುವಂತಹ ಮತ್ತೊಂದು ಪ್ರಶ್ನೆ ಹಗಲಿನಲ್ಲಿ ನಕ್ಷತ್ರಗಳು ಕಾಣದಿರಲು ಕಾರಣವೇನು ಅಂತ ರಾತ್ರಿ ಆಕಾಶದಲ್ಲೇನೋ ನಕ್ಷತ್ರಗಳು ಕಾಣ್ತವೆ ಆದರೆ ಹಗಲಿನ ವೇಳೆ ಈ ನಕ್ಷತ್ರಗಳು ಎಲ್ಲಿ ಹೋಗ್ತವೆ ಸೂರ್ಯನ ರೀತಿ ಅವು ಪೂರ್ವದಲ್ಲಿ ಉದಯಿಸಿ ಪಶ್ಚಿಮದಲ್ಲಿ ಮುಳುಗ್ತಾವ ಅಥವಾ ರಾತ್ರಿಯ ಆಕಾಶದಲ್ಲಿದ್ದಂಥ ನಕ್ಷತ್ರಗಳು ಮಾಯ ಆಗ್ತಾವ ಅನ್ನೋ ಪ್ರಶ್ನೆಗಳು ನಮ್ಮಲ್ಲಿ ಮೂಡ್ತವೆ ನಿಮಗೆ ನೆನಪಿರಲಿ ಮಕ್ಕಳ ಆಕಾಶದಲ್ಲಿ ಕಾಣುವಂಥ ನಕ್ಷತ್ರಗಳು ತಮ್ಮ ಸ್ಥಾನದಲ್ಲೇ ಇರ್ತವೆ ಆದರೆ ಸೂರ್ಯನ ಪ್ರಖರವಾದಂತಹ ಬೆಳಕು ಪ್ರಕಾಶಮಾನವಾದಂತಹ ಬೆಳಕು ಈ ನಕ್ಷತ್ರಗಳನ್ನು ಮರೆಯಾಕ್ಸುತ್ತೆ ಯಾವಾಗ ಸೂರ್ಯ ಅಸ್ತಮಿಸ್ತಾನೋ ಆಗ ಆಕಾಶದಲ್ಲಿ ಕತ್ತಲೆ ಕವಿಯೆ ನಕ್ಷತ್ರಗಳು ಕಾಣಿಸ್ಲಿಕ್ಕೆ ಪ್ರಾರಂಭಿಸ್ತವೆ ಸರಿಸುಮಾರು ಏಳರಿಂದ ಎಂಟು ಗಂಟೆಯ ಸಮಯದ ನಂತರ ನಕ್ಷತ್ರಗಳ ಗೋಚರಿಸುವಿಕೆ ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಹೀಗೆ ರಾತ್ರಿ ಆಕಾಶದಲ್ಲಿ ನಕ್ಷತ್ರವನ್ನು ನೋಡ್ತಾ ನೋಡ್ತಾ ನಾವು ಸರಿಸುಮಾರು ಎರಡು ಗಂಟೆಗಳಿಗಿಂತಲೂ ಹೆಚ್ಚು ಆಕಾಶವನ್ನು ಗಮನಿಸ್ತಾ ಹೋದರೆ ನಮಗೆ ಕಂಡುಬರುವಂಥದ್ದು ಈ ರೀತಿಯ ವಿದ್ಯಮಾನ ನಕ್ಷತ್ರಗಳ ಮಿನುಗುವಿಕೆ ನಕ್ಷತ್ರಗಳು ಒಂದು ಕಡೆಯಿಂದ ಮತ್ತೊಂದು ಕಡೆ ಚಲಿಸುವಿಕೆ ನಮಗೆ ಗೋಚರ ಆಗುತ್ತೆ ಮಕ್ಕಳೇ ನಕ್ಷತ್ರಗಳು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸದಂತೆ ನಾವು ಕಾಣ್ತೀವಿ ಈ ವಿದ್ಯಮಾನಕ್ಕೆ ಪ್ರಮುಖವಾದಂತಹ ಕಾರಣ ಭೂಮಿ ತನ್ನ ಅಕ್ಷದ ಮೇಲೆ ಪಶ್ಚಿಮದಿಂದ ಪೂರ್ವಕ್ಕೆ ಚಲಿಸ್ತಾ ಇರೋದು ಸೂರ್ಯ ಜೊತೆಗೆ ನಕ್ಷತ್ರಗಳು ಪೂರ್ವದಲ್ಲಿ ಉದಯಿಸಿ ಪಶ್ಚಿಮದಲ್ಲಿ ಅಸ್ತವಾಗುವಂತೆ ಕಾಣ್ತವೆ ಈಗ ಇಪ್ಪತ್ತ್ಮೂರುವರೆ ಡಿಗ್ರಿ ಅಕ್ಷದಲ್ಲಿ ಓರೆಯಾಗಿ ಭೂಮಿ ತಿರುಗ್ತಾ ಇರೋದ್ರಿಂದ ನಿಮಗಿಲ್ಲಿ ಋತುಮಾನಗಳು ಉಂಟಾಗ್ತವೆ ಅನ್ನೋದು ಕೂಡ ಗೊತ್ತಿದೆ ಮುಂದೆ ನೋಡೋಣ ನಕ್ಷತ್ರಗಳು ನಮ್ಮಿಂದ ಎಷ್ಟು ದೂರದಲ್ಲಿದ್ದಾವೆ ಅನ್ನೋದೊಂದು ಪ್ರಶ್ನೆ ಮಕ್ಕಳೇ ಭೂಮಿಗೆ ಹತ್ತಿರವಿರುವಂತಹ ನಕ್ಷತ್ರ ಯಾವುದು ಅಂತ ನಾನು ಏನಾದರೂ ಪ್ರಶ್ನೆಯನ್ನು ಕೇಳಿದರೆ ನಿಮಗೆ ತತಕ್ಷಣ ನೆನಪಿಗೆ ಬರುವಂಥದ್ದು ಅಥವಾ ತತಕ್ಷಣ ನೀವು ಉತ್ತರಿಸುವಂತಹ ಉತ್ತರ ಯಾವುದು ಅಂತ ಹೇಳಿದರೆ ಅದು ಸೂರ್ಯ ಈ ಸೂರ್ಯ ಎಷ್ಟು ದೂರದಲ್ಲಿದ್ದಾನೆ ಗೊತ್ತಾ ಸರಿಸುಮಾರು ನೂರ ಐವತ್ತು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿ ನಮ್ಮ ಸೂರ್ಯ ಇದ್ದಾನೆ ಅದನ್ನು ನಾವು ಕೋಟಿಗಳಲ್ಲಿ ಹೇಳಬೇಕು ಅಂತೇಳಿದರೆ ಸರಿಸುಮಾರು ಹದಿನೈದು ಕೋಟಿ ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ ಅದರ ದೂರನೇ ಕೋಟಿಗಟ್ಟಲೆ ಇರಬೇಕಾದ್ರೆ ಇನ್ನು ಅದಕ್ಕಿಂತ ದೂರದಲ್ಲಿರುವಂತಹ ನಕ್ಷತ್ರಗಳ ದೂರ ನಮ್ಮ ಕೈಲಿ ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ನಾವು ಲೆಕ್ಕ ಹಾಕಿದ್ದೀವಿ ಅದನ್ನು ನಾವು ವಿಶೇಷವಾದಂತಹ ಮಾನದಲ್ಲಿ ಸೂಚಿಸ್ತೀವಿ ಯಾವುದು ಅದು ಅಂತೇಳಿದರೆ ಜ್ಯೋತಿರ್ವರ್ಷ ಈ ಜ್ಯೋತಿರ್ವರ್ಷದ ಪರಿಕಲ್ಪನೆ ಅಥವಾ ಬೆಲೆ ಇದೆಯಲ್ಲ ನಿಜವಾಗ್ಲೂ ನಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ ನಾವು ಹತ್ತಿರದ ಸೂರ್ಯನಿಗೆ ಹೊರತಾಗಿ ಹತ್ತಿರದ ನಕ್ಷತ್ರವನ್ನು ನಾವು ಜ್ಯೋತಿರ್ವರ್ಷಗಳಲ್ಲಿ ವ್ಯಕ್ತಪಡಿಸ್ತೀವಿ ಅದರ ಬೆಲೆ ಎಷ್ಟಿರುತ್ತೆ ಅಂತ ನಿಮಗೆ ಕುತೂಹಲ ಕಾಡ್ತಿದೆಯಾ ನೋಡಿ ಮುಂದೆ ಹೇಳ್ತೀನಿ ಮಕ್ಕಳ ಸೂರ್ಯ ನಂತರ ಹತ್ತಿರವಿರುವಂತಹ ಪ್ರಮುಖವಾದಂಥ ನಕ್ಷತ್ರ ಪ್ರಾಕ್ಸಿಮಾ ಸೆಂಟಾರಿ ಭೂಮಿಯಿಂದ ಸರಿಸುಮಾರು ನಲವತ್ತು ಟ್ರಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ ಅಂದರೆ ನಲವತ್ತರ ಮುಂದೆ ಸರಿಸುಮಾರು ಹನ್ನೆರಡು ಸೊನ್ನೆಗಳನ್ನು ಬರೆದ್ರೆ ಎಷ್ಟು ಬೆಲೆಯಾಗುತ್ತೋ ಅದೇ ಸೂರ್ಯನಿಗೂ ಮತ್ತು ಪ್ರಾಕ್ಸಿಮಾ ಸೆಂಟಾರಿಗೆ ಇರುವಂತಹ ದೂರ ಆಗಿದೆ ನಾವು ಈ ದೂರವನ್ನು ಕಿಲೋಮೀಟರ್ಗಳಲ್ಲಿ ವ್ಯಕ್ತಪಡಿಸೋಕೋದ್ರೆ ಸ್ವಲ್ಪ ಕ್ಲಿಷ್ಟಕರ ಆಗುತ್ತೆ ಯಾಕೆಂದರೆ ಸೂರ್ಯನ ನಂತರ ಇರುವಂತಹ ಹತ್ತಿರದ ನಕ್ಷತ್ರ ಪ್ರಾಕ್ಸಿಮಾ ಸೆಂಟಾರಿಯ ದೂರ ಇಷ್ಟೇ ಆದರೆ ಇದಕ್ಕಿಂತ ಅಗಾಧವಾದಂತಹ ದೂರದಲ್ಲಿ ಬೇರೆ ಬೇರೆ ನಕ್ಷತ್ರಗಳಿದ್ದಾವೆ ಅವುಗಳು ಇದಕ್ಕಿಂತನೂ ಸಾಕಷ್ಟು ದೂರದಲ್ಲಿರೋದರಿಂದ ಎಲ್ಲ ನಕ್ಷತ್ರಗಳ ದೂರವನ್ನು ಅಥವಾ ನಾವು ಗುರುತಿಸಿರುವಂತಹ ನಕ್ಷತ್ರಗಳ ದೂರವನ್ನು ಈ ಬೆಲೆಯಲ್ಲಿ ಸೂಚಿಸೋದು ಕಷ್ಟ ಆಗುತ್ತೆ ನಕ್ಷತ್ರಗಳಿಗಿರುವಂತಹ ದೂರವನ್ನು ವ್ಯಕ್ತಪಡಿಸಲಿಕ್ಕೆ ಬಳಸ್ಕೊಂಡಿರುವಂತಹ ಏಕಮಾನವೇ ಜ್ಯೋತಿರ್ವರ್ಷ ಇದು ಕಡಿಮೆ ಆಯಿತು ಅಂತೇಳಿ ನಾವು ಇನ್ನೊಂದು ಏಕಮಾನವನ್ನು ಕೂಡ ಬಳಸ್ಕೊಂಡಿದ್ದೀವಿ ಅದನ್ನು ಪಾರ್ಸೆಕ್ ಅಂತ ಕರಿತೀವಿ ಅದರ ಬೆಲೆ ಇದಕ್ಕಿಂತನೂ ಜಾಸ್ತಿ ಇದೆ ಮಕ್ಕಳೇ ಒಂದು ಜ್ಯೋತಿರ್ವರ್ಷದ ಬೆಲೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ ಒಂದು ವರ್ಷದಲ್ಲಿ ಬೆಳಕು ಚಲಿಸಿದ ಒಟ್ಟು ದೂರವನ್ನು ನಾವು ಒಂದು ಜ್ಯೋತಿರ್ವರ್ಷ ಅಂತ ಕರಿತೀವಿ ನಿಮಗೆಲ್ಲರಿಗೂ ಗೊತ್ತಿದೆ ಬೆಳಕಿನ ವೇಗ ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ಗಳು ಒಂದು ಸೆಕೆಂಡಿಗೆ ಅದು ಮೂರು ಲಕ್ಷ ಕಿಲೋಮೀಟರ್ ದೂರವನ್ನು ಚಲಿಸ್ಬಿಡುತ್ತೆ ನಮ್ಮ ಗಡಿಯಾರದಲ್ಲಿ ಒಂದು ಸೆಕೆಂಡ್ ಆಗ್ತಿದ್ದಂಗೆ ಅಷ್ಟೊತ್ತಕ್ಕಾಗಲೇ ನಾ ಬೆಳಕು ಮೂರು ಲಕ್ಷ ಕಿಲೋಮೀಟರ್ ದೂರವನ್ನು ಕ್ರಮಿಸ್ಬಿಟ್ಟಿರುತ್ತೆ ಹಾಕೊಳ್ಳಿ ಒಂದು ನಿಮಿಷದಲ್ಲಿ ಅರವತ್ತು ಸೆಕೆಂಡ್ ಇರುತ್ತೆ ಆ ಅರವತ್ತು ಸೆಕೆಂಡು ಇಂಟು ಮೂರು ಲಕ್ಷ ಮಾಡಿದ್ರೆ ಅದು ಒಂದು ನಿಮಿಷದಲ್ಲಿ ಚಲಿಸಿದಂಥ ದೂರ ಆಗುತ್ತೆ ಒಂದು ಗಂಟೆಗೆ ಗುಣಿಸಿ ಒಂದು ದಿನಕ್ಕೆ ಗುಣಿಸಿ ಅದೇ ರೀತಿ ಮುನ್ನೂರ ಅರವತ್ತೈದು ದಿನಗಳಿಗೆ ಆ ಬೆಲೆಯನ್ನು ಗುಣಿಸಿದಾಗ ನಿಮಗೆ ಒಟ್ಟಾರೆ ಈ ಬೆಲೆ ಬರುತ್ತೆ ಅದು ಸರಿಸುಮಾರು ಒಂಬತ್ತು ಪಾಯಿಂಟ್ ನಾಲ್ಕು ಆರು ಇಂಟು ಹತ್ತರಗಾತ ಹನ್ನೆರಡು ಕಿಲೋಮೀಟರ್ ಅಂದರೆ ಒಂಬೈನೂರ ನಲವತ್ತಾರರ ಮುಂದೆ ಬರುವಂತಹ ಸೊನ್ನೆಗಳ ಸಂಖ್ಯೆಯನ್ನು ಲೆಕ್ಕ ಹಾಕೊಳ್ಳಿ ಒಂಬತ್ತು ಪಾಯಿಂಟ್ ನಾಲ್ಕು ಆರು ಆದಮೇಲೆ ನಾವು ಹನ್ನೆರಡು ಸೊನ್ನೆಗಳನ್ನು ಬರಿತಾ ಹೋಗ್ತೀವಿ ಒಂದು ವರ್ಷದಲ್ಲಿ ಬೆಳಕು ಚಲಿಸುತ್ತಲ್ಲ ಈ ದೂರ ಈ ದೂರವೇ ಒಂದು ಜ್ಯೋತಿರ್ವರ್ಷಕ್ಕೆ ಸಮನಾಗಿರುತ್ತೆ ಸೂರ್ಯನಲ್ಲಿ ಉತ್ಪತ್ತಿಯಾದಂತಹ ಬೆಳಕು ಭೂಮಿಗೆ ತ ತಲುಪಲಿಕ್ಕೆ ನಿಮಗೆ ಎಷ್ಟು ಸಮಯ ಹಿಡಿಯುತ್ತೆ ಅಂತ ಗೊತ್ತಿದೆ ಅದು ಸರಿಸುಮಾರು ಎಂಟು ನಿಮಿಷಗಳು ಅದನ್ನು ನಾವು ಜ್ಯೋತಿರ್ವರ್ಷದಲ್ಲಿ ವ್ಯಕ್ತಪಡಿಸೋದೇ ಆದರೆ ಅದರ ಬೆಲೆ ಎಂಟು ಜ್ಯೋತಿರ್ನಿಮಿಷಗಳಾಗ್ತವೆ ನಾನೀಗಾಗಲೇ ಹೇಳ್ದಂಗೆ ಆಲ್ಫಾ ಸೆಂಟೋರಿ ಜೊತೆಗೆ ಪ್ರಾಕ್ಸಿಮಾ ಸೆಂಟೋರಿ ಅನ್ನುವಂತಹ ನಕ್ಷತ್ರಗಳ ದೂರ ಸರಿಸುಮಾರು ನಾಲ್ಕು ಪಾಯಿಂಟ್ ಮೂರು ಜ್ಯೋತಿರ್ವರ್ಷಗಳಾಗಿರುತ್ತೆ ಅಂದರೆ ನಮಗಲ್ಲಿ ಬೆಲೆ ಬಂದಿತ್ತಲ್ಲ ಒಂಬತ್ತು ಪಾಯಿಂಟ್ ನಾಲ್ಕು ಆರು ಇಂಟು ಹತ್ತರಗಾತ ಹನ್ನೆರಡು ಅದರ ಜೊತೆಗೆ ನಾಲ್ಕು ಪಾಯಿಂಟ್ ಮೂರನ್ನು ಗುಣಿಸಿದ್ರೆ ಅದು ಸೆಂಟೋರಿಗಿರುವಂತಹ ದೂರ ಆಗುತ್ತೆ ನಾವು ಆಕಾಶವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಮತ್ತೊಂದು ಪ್ರಶ್ನೆ ಮೂಡುತ್ತೆ ಎಲ್ಲ ನಕ್ಷತ್ರಗಳು ತಿರುಗ್ತಾವ ಅಥವಾ ಎಲ್ಲ ನಕ್ಷತ್ರಗಳು ಚಲಿಸ್ತಾವ ಅಥವಾ ಚಲಿಸೋದಿಲ್ವ ಯಾವುದಾದ್ರೂ ಒಂದು ನಕ್ಷತ್ರ ಚಲಿಸ್ತಾನೆ ಇರುತ್ತಾ ಇದ್ದರೆ ಅದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಮೂಡುತ್ತೆ ಮಕ್ಕಳೇ ನಿಮ್ಗೆ ನೆನಪಿರಲಿ ರಾತ್ರಿ ಆಕಾಶವನ್ನು ಉತ್ತರಾರ್ಧ ಗೋಳದಲ್ಲಿ ಸೂಕ್ಷ್ಮವಾಗಿ ವೀಕ್ಷಿಸಿದಾಗ ಒಂದು ನಕ್ಷತ್ರ ಚಲಿಸದಂತೆ ಕಾಣುತ್ತೆ ಅದುವೇ ಧ್ರುವ ನಕ್ಷತ್ರ ವಾಸ್ತವಿಕವಾಗಿ ಹೇಳಬೇಕು ಅಂತ ಹೇಳಿದರೆ ಈ ಭೂಮಿಯ ಚಲನೆಯ ಅಕ್ಷ ಇದೆಯಲ್ಲ ಅಥವಾ ತಿರುಗುವಿಕೆ ಅಕ್ಷ ಇದೆಯಲ್ಲ ಅದು ಅದರ ನೇರದಲ್ಲಿ ಆ ಧ್ರುವ ನಕ್ಷತ್ರ ಇರೋದರಿಂದ ಅದು ಚಲಿಸಿದ ರೀತಿ ಕಾಣಿಸುತ್ತೆ ರಾತ್ರಿಯ ಆಕಾಶವನ್ನು ನಾವು ಗಮನಿಸ್ತಾ ಇದ್ದಾಗ ಕೆಲವು ನಕ್ಷತ್ರಗಳು ಪ್ರಾಮಿನೆಂಟ್ ಸ್ಟಾರ್ಸ್ ಅಂತ ಕರೀತೀವಿ ಪ್ರಮುಖ ನಕ್ಷತ್ರಗಳು ಪ್ರಕಾಶಮಾನವಾಗಿ ಕಾಣ್ತವೆ ಅವುಗಳನ್ನ ನಾವು ಈಸಿಯಾಗಿ ಗುರುತಿಸ್ಬೋದು ಹಿಂದಿನ ಕಾಲದಲ್ಲಿ ಪೂರ್ವಜರು ಆಧುನಿಕ ವ್ಯವಸ್ಥೆಗಳಿಲ್ಲದೇ ಇರುವಂತಹ ಕಾಲದಲ್ಲಿ ಅವರು ರಾತ್ರಿ ಆಕಾಶವನ್ನು ದೀರ್ಘಕಾಲದವರೆಗೆ ವೀಕ್ಷಿಸಿ ಆ ನಕ್ಷತ್ರಗಳ ಅವನ್ನು ಹರಡಿಕೊಂಡಿರುವಿಕೆಯನ್ನು ಒಂದು ಒಂದು ನಿರ್ದಿಷ್ಟವಾದಂಥ ಆಕಾರದಲ್ಲಿ ಅದನ್ನು ಗುರುತಿಸಿಕೊಂಡು ಅವುಗಳಿಗೆ ಒಂದು ಹೆಸರು ಕೊಟ್ಟುಕೊಂಡು ಆ ನಕ್ಷತ್ರಗಳ ಕಾಣುವಿಕೆಯ ಆಧಾರದ ಮೇಲೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಜನಗಳು ಯಾನವನ್ನು ಕೈಗೊಳ್ತಾ ಇದ್ರು ಪ್ರಮುಖವಾಗಿ ಸಮುದ್ರಯಾನವನ್ನು ಕೈಗೊಳ್ಳಲಿಕ್ಕೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಪ್ರ ಸಮುದ್ರಯಾನವನ್ನು ಕೈಗೊಳ್ಳಲಿಕ್ಕೆ ಈ ರಾತ್ರಿ ಆಕಾಶದಲ್ಲಿ ನಕ್ಷತ್ರ ಪುಂಜಗಳು ಸಹಾಯಕ್ಕೆ ಬರ್ತಾ ಇದ್ವು ಮಕ್ಕಳೇ ಆ ನಕ್ಷತ್ರ ಪುಂಜಗಳು ಏನು ಅಂತ ಹೇಳಿದರೆ ಗುರುತಿಸಬಹುದಾದ ಆಕಾರದ ನಕ್ಷತ್ರಗಳ ಗುಂಪನ್ನು ನಾವು ನಕ್ಷತ್ರ ಪುಂಜ ಅಂತ ಕರಿತೀವಿ ಈ ನಕ್ಷತ್ರ ಪುಂಜಗಳಲ್ಲಿ ನಾವು ಹಲವಾರು ವಿಧಗಳನ್ನು ಕಾಣ್ತೀವಿ ಇವನ್ನ ಸರಳವಾಗಿ ಕೂಡ ಗುರ್ತಿಸಬಹುದು ನಮಗೆ ಪ್ರಮುಖವಾಗಿ ನಾವು ಗುರುತಿಸಬಹುದಾದಂಥ ನಕ್ಷತ್ರಗಳ ಒಂದು ಲಿಸ್ಟನ್ನು ನಿಮಗೆ ಹೇಳ್ತಾ ಇದ್ದೀನಿ ಒಂದು ದೊಡ್ಡ ಕರಡಿ ಅಂತ ಹೆಸರಿದೆ ಬಿಗ್ ಬೇರ್ ಅಥವಾ ಸಪ್ತರ್ಷಿ ಮಂಡಲ ಅಂತಲೂ ಕರಿತೀವಿ ಲುಬ್ಧಕ ಅಥವಾ ಮಹಾವ್ಯಾದ ಅಂತ ಕ್ಯಾಸಿಯೋಪಿಯಾ ಅಥವಾ ಕುಂತಿ ಅಂತಲೂ ಕರಿತೀವಿ ಸಿಂಹ ಮಂಡಲ ಮಕ್ಕಳೇ ಇಡೀ ಆಕಾಶವನ್ನು ಸೂಕ್ಷ್ಮವಾಗಿ ಗಮನಿಸಿ ಸರಿಸುಮಾರು ಎಂಬತ್ತ ಎಂಟು ನಕ್ಷತ್ರ ಪುಂಜಗಳನ್ನು ಹೆಸರಿಸಿದ್ದಾರೆ ಇಲ್ಲಿಯ ತನಕ ಅದರಲ್ಲಿ ಉತ್ತರಾರ್ಧ ಗೋಳದಿಂದ ನೋಡಿದಾಗ ನಲವತ್ನಾಲ್ಕು ನಕ್ಷತ್ರ ಪುಂಜಗಳು ದಕ್ಷಿಣಾರ್ಧ ಗೋಳದಿಂದ ನೋಡಿದಾಗ ನಲ್ವತ್ನಾಲ್ಕು ನಕ್ಷತ್ರ ಪುಂಜಗಳು ಕಾಣಿಸ್ತವೆ ಒಟ್ಟು ಎಂಬತ್ತೆಂಟು ನಕ್ಷತ್ರ ಪುಂಜಗಳನ್ನ ನಾವು ಈ ಒಂದು ಲಿಸ್ಟಲ್ಲಿ ಕಾಣ್ತಾ ಹೋಗ್ತೀವಿ ಮಕ್ಕಳೇ ಕೆಲವು ನಕ್ಷತ್ರ ಪುಂಜಗಳ ಬಗ್ಗೆ ಮಾಹಿತಿಯನ್ನು ನೀಡಿ ಆ ನಂತರ ನಾನು ರಾಶಿಚಕ್ರದ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತೇನೆ ಮಕ್ಕಳೇ ನಮಗೆ ರಾತ್ರಿ ಆಕಾಶದಲ್ಲಿ ಉತ್ತರ ಭಾಗದಲ್ಲಿ ನೋಡಿದಾಗ ನಮಗೆ ಕಾಣುವಂಥದ್ದೇ ಈ ಸಪ್ತರ್ಷಿ ಮಂಡಲ ಅಥವಾ ಹರ್ಷ ಮೇಜರ್ ಅಥವಾ ಬಿಗ್ ಬೇರ್ ಅಂತಲೂ ಕರಿತೀವಿ ಪಾಶ್ಚಿಮಾತ್ಯರು ಅದಕ್ಕೊಂದು ಪ್ರಾಣಿ ಆಕಾರವನ್ನು ಕೊಟ್ಟರು ಚೀನೀಯರು ಅದಕ್ಕೆ ಒಂದು ಸೌಟಿನ ಆಕಾರವನ್ನು ಕೊಟ್ಟರು ನಮ್ಮ ಭಾರತೀಯರು ಏಳು ಋಷಿಗಳ ಕುಳಿತಿರುವಂತಹ ಒಂದು ವ್ಯ ವ್ಯವಸ್ಥೆಯನ್ನು ಸಪ್ತರ್ಷಿ ಮಂಡಲ ಅಂತ ಕರ್ಕೊಂಡ್ರು ಇದು ಬೇಸಿಗೆಯಲ್ಲಿ ರಾತ್ರಿಗೂ ಮೊದಲು ನೀವು ಕಾಣುವಂತಹ ಒಂದು ಪ್ರಸಿದ್ಧ ನಕ್ಷತ್ರ ಪುಂಜ ಆಗಿರುತ್ತೆ ಇದನ್ನು ಬಿಗ್ ಡಿಪ್ಪರ್ ಅಂತಲೂ ಕರಿತೀವಿ ಅದೇ ರೀತಿ ದೊಡ್ಡ ಕರಡಿ ಅಂತಲೂ ಕರಿತೀವಿ ಇವುಗಳು ಬೇರೆ ಬೇರೆ ಪ್ರಾಂತದಲ್ಲಿ ಜನಗಳು ಕಂಡುಕೊಂಡಂತಹ ಆಕಾರದ ಮೇಲೆ ಹೆಸರನ್ನ ಇಟ್ಟಿದ್ದಾರೆ ಇದು ಕಂಡುಬರುವಂತಹ ದಿಕ್ಕನ್ನು ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ ನೆತ್ತಿಯ ಮೇಲೆ ಉತ್ತರಕ್ಕೆ ಇದು ಕಂಡುಬರುತ್ತೆ ಇದು ಯಾವ ಸಮಯದಲ್ಲಿ ಪ್ರಮುಖವಾಗಿ ಗೋಚರಿಸುತ್ತೆ ಅಂತ ಹೇಳಿದರೆ ಏಪ್ರಿಲ್ ತಿಂಗಳಿಂದ ಜೂನ್ ತಿಂಗಳವರೆಗೆ ಇದೇ ಸಮಯದಲ್ಲಿ ಕಂಡುಬರುವಂತಹ ಇತರೆ ನಕ್ಷತ್ರ ಪುಂಜಗಳು ಯಾವ್ಯಾವಪ್ಪ ಅಂತ ಹೇಳಿದರೆ ಲಿಯೋ ನಕ್ಷತ್ರ ಪುಂಜ ಕಾಣುತ್ತೆ ಸಿಂಹ ನಕ್ಷತ್ರ ಪುಂಜ ಅಥವಾ ಕನ್ಯಾ ನಕ್ಷತ್ರ ಪುಂಜ ಕಾಣುತ್ತೆ ಕ್ಯಾನಿಸ್ ವೆನಟಿಚಿ ಅಂದರೆ ಬೇಟೆ ನಾಯಿಗಳು ಅನ್ನುವಂಥ ನಕ್ಷತ್ರಗಳ ಪುಂಜ ಕಾಣುತ್ತೆ ಮತ್ತೊಂದು ಚಿತ್ರವನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ ಇದು ಪಾಶ್ಚಿಮಾತ್ಯರಿಗೆ ಏಳು ನಕ್ಷತ್ರಗಳ ಜೊತೆಗೆ ಮತ್ತಷ್ಟು ನಕ್ಷತ್ರಗಳನ್ನು ಸೇರಿಸಿ ಒಂದು ಕರಡಿಯ ಕಲ್ಪನೆಯನ್ನು ಮಾಡಿಕೊಂಡು ಅದಕ್ಕೆ ಬಿಗ್ ಬೇರ್ ಅಥವಾ ದೊಡ್ಡ ಕರಡಿಯನ್ನು ಹೆಸರನ್ನು ಕೊಟ್ಟರು ಅದೇ ರೀತಿ ಆಗಲೇ ಹೇಳಿದಾಗೆ ಭಾರತೀಯರು ಏಳು ಋಷಿಗಳು ಕುಳಿತಿರುವ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಅದಕ್ಕೆ ಸಪ್ತರ್ಷಿ ಮಂಡಲ ಅನ್ನೋ ಹೆಸರನ್ನು ಕೊಟ್ಟರು ಆ ಸಪ್ತರ್ಷಿಗಳು ಯಾರು ಅಂತ ನಿಮಗೆ ಕುತೂಹಲ ಇದೆಯಾ ನೋಡಿ ಮಕ್ಕಳ ನಾವು ಎರಡೂ ರೀತಿಯಲ್ಲಿ ಹೆಸರಿಸ್ಕೊಂಡಿದ್ದೀವಿ ಇದು ಚೀನಿಯರಿಗೆ ಒಂದು ಸೊಟ್ಟುಗ ಅಥವಾ ದೊಡ್ಡ ಸೌಟಾಗಿ ಕಾಣಿಸ್ತಿದೆ ಅದಕ್ಕೆ ಅವರು ಅದನ್ನು ಬಿಗ್ ಡಿಪ್ಪರ್ ಅಂತ ಕರ್ಕೊಂಡ್ರು ಇದು ಪ್ರಶ್ನಾರ್ಥಕ ಚಿಹ್ನೆ ಆಕಾರದಲ್ಲೂ ಕೂಡ ಇದೆ ನಿಮಗೆ ಇದು ತಿಳಿದಿರಲಿ ಮಕ್ಕಳ ಧ್ರುವ ನಕ್ಷತ್ರವು ದಕ್ಷಿಣಾರ್ಧ ಗೋಳದಿಂದ ಗೋಚರಿಸೋದಿಲ್ಲ ಕೆಲವು ಸ್ಥಳದಿಂದ ಗೋಚರಿಸೋದಿಲ್ಲ ಒಂದು ಅಂಶವನ್ನು ನೀವು ನೆನಪಿಟ್ಕೊಳ್ಳಿ ಮಕ್ಕಳೇ ಮತ್ತೊಂದು ನಕ್ಷತ್ರ ಪುಂಜದ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಅದುವೆ ಆರಿಯನ್ ಅಥವಾ ಲುಬ್ಧಕ ಅಥವಾ ಭಾರತೀಯರು ಹೆಸರಿಸಿರುವಂತಹ ಮಹಾವ್ಯಾಧ ನೋಡಿ ಚಳಿಗಾಲದಲ್ಲಿ ಸಂಧ್ಯಾಕಾಲದ ನಂತರ ಈಗ ಡಿಸೆಂಬರ್ ತಿಂಗಳ ವೇಳೆಯಲ್ಲಿ ಚಳಿಗಾಲ ಅನ್ನೋದು ನಿಮ್ಗೆ ಗೊತ್ತಿದೆ ಸೂರ್ಯ ಮುಳುಗಿದ ನಂತರ ಕಾಣುವಂತಹ ಮತ್ತೊಂದು ಪ್ರಸಿದ್ಧ ನಕ್ಷತ್ರ ಪುಂಜವೇ ಲುಬ್ಧಕ ಅಥವಾ ಮಹಾವ್ಯಾದ ಅದನ್ನು ಇಂಗ್ಲೀಷಲ್ಲಿ ಆರಿಯನ್ ಅಂತ ಕರಿತೀವಿ ಇದು ಆಕಾಶದಲ್ಲಿನ ಒಂದು ಅತ್ಯಂತ ಭವ್ಯವಾದ ನಕ್ಷತ್ರ ಪುಂಜಗಳಲ್ಲೂ ಕೂಡ ಇದು ಒಂದು ಇದು ಏಳು ಅಥವಾ ಎಂಟು ಪ್ರಕಾಶಮಾನವಾದಂತಹ ನಕ್ಷತ್ರಗಳನ್ನು ಹೊಂದಿದೆ ಇದು ಕಂಡುಬರುವಂತಹ ದಿಕ್ಕು ನೆತ್ತಿಯ ಮೇಲೆ ನಮ್ಮ ತಲೆಯನ್ನು ಎತ್ತಿ ನೆತ್ತಿಯ ಮೇಲೆ ನೋಡಿದಾಗ ಉತ್ತರ ಭಾಗದಲ್ಲಿ ಇದು ಕಂಡುಬರುತ್ತೆ ಇದು ಗೋಚರಿಸುವಂತಹ ಸಮಯ ಡಿಸೆಂಬರ್ ತಿಂಗಳಿಂದ ಮಾರ್ಚ್ ತಿಂಗಳವರೆಗೂ ಕಂಡುಬರುತ್ತೆ ಮತ್ತು ಇದೇ ಸಮಯದಲ್ಲಿ ಕಂಡುಬರುವಂತಹ ಇತರೆ ನಕ್ಷತ್ರ ಪುಂಜಗಳು ಯಾವ್ಯಾವು ಅಂತ ಹೇಳಿದರೆ ಟಾರಸ್ ಅದನ್ನು ಋಷಭ ಅಂತ ಕರಿತೀವಿ ಅವ್ರೀಗ ಆಲ್ಡಿಬೆರಾನ್ ಮತ್ತು ಪರ್ಸಿಯಸ್ ಈ ಒಂದು ಆರಿಯನ್ ನಕ್ಷತ್ರ ಪುಂಜವನ್ನು ಅಥವಾ ಬೇಟೆಗಾರ ಅಂತಲೂ ಕೂಡ ಕರೀತಾರೆ ಮಧ್ಯದ ಮೂರು ನಕ್ಷತ್ರಗಳು ಬೇಟೆಗಾರನಲ್ಲಿರುವಂತಹ ನಡುಪಟ್ಟಿಯನ್ನು ಪ್ರತಿನಿಧಿಸ್ತವೆ ನೀವು ಇಲ್ಲಿ ಕಾಣ್ಬೋದು ಈ ನಡುಪಟ್ಟಿಯಲ್ಲಿ ಮೂರು ಪ್ರಮುಖ ನಕ್ಷತ್ರಗಳು ಕಾಣಿಸ್ತವೆ ಇತರೆ ನಕ್ಷತ್ರಗಳು ಬೇರೆ ಬೇರೆ ಇಲ್ಲೊಂದು ನಕ್ಷತ್ರ ಕೈನ ಭಾಗದಲ್ಲಿ ಒಂದು ನಕ್ಷತ್ರ ಪ್ರಾಣಿಯನ್ನು ಹಿಡಿದಿರುವಂತಹ ಭಾಗದಲ್ಲೊಂದು ನಕ್ಷತ್ರ ಭುಜದ ಭಾಗದಲ್ಲಿ ಕೆಲವು ನಕ್ಷತ್ರಗಳನ್ನ ಕಾಣ್ತೀವಿ ನೋಡಿ ಅದರ ಆಕೃತಿ ನಮಗೆ ಈ ರೀತಿ ಕಾಣುತ್ತೆ ನೀವು ಇವತ್ತಿನ ರಾತ್ರಿ ಆಕಾಶವನ್ನೇ ಗಮನಿಸಿ ನೀವು ನಿಂತ್ಕೊಂಡು ಉತ್ತರ ದಿಕ್ಕಿಗೆ ನೋಡಿದಾಗ ಈ ಒಂದು ವ್ಯವಸ್ಥೆ ಅದರಲ್ಲಿ ಎರಡು ಪ್ರಮುಖವಾದಂತಹ ಬ್ರೈಟ್ ಸ್ಟಾರ್ಗಳು ಪ್ರಕಾಶಮಾನವಾಗಿ ಒಳೆಯುವಂತಹ ನ ಎರಡು ನಕ್ಷತ್ರಗಳಿದೆ ಪ್ರಮುಖವಾಗಿ ಅದರಲ್ಲಿ ಒಂದು ರೀಗಲ್ ಅಂತ ಕರಿತೀವಿ ಇನ್ನೊಂದು ಬೆಟ್ಲಗೀಸ್ ಅಂತ ಕರಿತೀವಿ ಇದನ್ನು ನಾವು ಸುಲಭವಾಗಿ ಗುರುತಿಸ್ಬೋದು ರಾತ್ರಿ ಆಕಾಶದಲ್ಲಿ ಪ್ರೀತಿಯ ಮಕ್ಕಳೇ ರಾತ್ರಿ ಆಕಾಶವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಪ್ರಕಾಶಮಾನವಾಗಿ ಒಂದು ನಕ್ಷತ್ರ ಕಂಡು ಬರುತ್ತೆ ಅದೇ ಸೀರಿಯಸ್ ನಕ್ಷತ್ರ ಇದು ಈ ಲುಬ್ಧಕ ನಕ್ಷತ್ರ ಪುಂಜದ ಬಳಿ ಇರುತ್ತೆ ಅನ್ನು ಗುರುತಿಸಲು ಲುಬ್ಧಕದ ಮಧ್ಯದ ಮೂರು ನಕ್ಷತ್ರಗಳಿತ್ತಲ್ಲ ನಡುಪಟ್ಟಿಯಲ್ಲಿ ಆ ನಕ್ಷತ್ರಗಳ ಮೂಲಕ ಒಂದು ಸರಳ ರೇಖೆಯನ್ನು ಊಹಿಸ್ಕೊಂಡ್ರೆ ಈ ಸೀರಿಯಸ್ ನಕ್ಷತ್ರವನ್ನು ಸುಲಭವಾಗಿ ಗುರುತಿಸ್ಬೋದು ಇದು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ನೆತ್ತಿಯ ಮೇಲೆ ಇದು ಕೂಡ ಉತ್ತರಕ್ಕೆ ಕಂಡು ಬರುತ್ತೆ ಗೋಚರಿಸುವಂತಹ ಸಮಯ ಅಕ್ಟೋಬರ್ ತಿಂಗಳಿಂದ ಡಿಸೆಂಬರ್ ತಿಂಗಳವರೆಗೆ ಇದೇ ಸಮಯದಲ್ಲಿ ಕಂಡುಬರುವಂತಹ ಇತರೆ ನಕ್ಷತ್ರ ಪುಂಜಗಳು ಯಾವ್ಯಾವುದು ಅಂತ ಹೇಳಿದ್ರೆ ಅಂಡ್ರಮೇಡ ನಕ್ಷತ್ರ ಪುಂಜ ಪೆಗಾಸಸ್ ಏರಿಸ್ ಪೈಸಸ್ ಟ್ರಯಾಂಗುಲಮ್ ಅಥವಾ ದೊಡ್ಡ ತ್ರಿಭುಜ ಮತ್ತು ಸೀಟ ಸ್ಟಿಮಿಂಗ್ ಅಲ ಮಕ್ಕಳೇ ನಾವು ಇಲ್ಲಿ ಕಾಣ್ತಾ ಇದ್ದೀವಿ ವಿವಿಧ ರೀತಿಯ ಆಕಾರಗಳನ್ನು ಇದು ನಾವು ಕಲ್ಪಿಸಿಕೊಂಡು ಹೆಸರಿಸ್ಕೊಂಡಿರುವಂಥದ್ದು ರಾತ್ರಿಯ ಆಕಾಶದಲ್ಲಿ ಕಂಡುಬರುವಂತಹ ಪ್ರಮುಖ ನಕ್ಷತ್ರಗಳನ್ನು ವೀಕ್ಷಿಸಿ ದೀರ್ಘಕಾಲದವರೆಗೆ ವೀಕ್ಷಿಸಿ ಅವುಗಳನ್ನು ನಾವು ನಮ್ಮ ಮ ಮನಸ್ಸಿನಲ್ಲಿ ಒಂದು ಕಲ್ಪನೆಯನ್ನು ಮೂಡಿಸ್ಕೊಂಡ್ವಿ ಸಿಂಹದ ರೀತಿ ಕಾಣಿಸ್ತಾ ಇದ್ರೆ ಅದನ್ನು ಸಿಂಹರಾಶಿ ಅಂತ ಕರ್ಕೊಂಡ್ವಿ ಏಡಿ ರೀತಿ ಇತ್ತು ಮೇಕೆ ರೀತಿ ಇತ್ತು ನಾಯಿ ಬೇಟೆ ನಾಯಿಗಳ ರೀತಿ ಇತ್ತು ಹೀಗೆ ನಮಗೆ ಆ ನಕ್ಷತ್ರಗಳ ಗುಂಪನ್ನು ಕಂಡಾಗ ಯಾವ ಆಕೃತಿ ನಮಗೆ ನೆನಪಾಯಿತು ಅಥವಾ ಯಾವ ಆಕೃತಿಯನ್ನು ಆ ಗುಂಪು ಹೋಲ್ತಾಯಿತ್ತು ಅದರ ಆಧಾರದ ಮೇಲೆ ನಾವು ಹೆಸರನ್ನು ಕೊಟ್ಕೊಂಡಿದ್ದೀವಿ ಅದರ ಕೆಲವು ಪ್ರಮುಖ ಚಿತ್ರಗಳನ್ನ ನೀವು ಕಾಣ್ತಾ ಇದ್ದೀರಿ ಖಗೋಳ ವಿಜ್ಞಾನದ ಬೆಳವಣಿಗೆಯಲ್ಲಿ ನಮ್ಮ ಪೂರ್ವಜರ ಒಂದು ಪ್ರಮುಖವಾದಂಥ ಪಾತ್ರ ಏನು ಅನ್ನೋದು ಈ ಒಂದು ಹೆಸರಿಸುವಿಕೆಯಲ್ಲೇ ಗೊತ್ತಾಯಿತು ಅಲ್ವ ಮಕ್ಕಳೇ ನಕ್ಷತ್ರಗಳ ಬಗ್ಗೆ ತಿಳ್ಕೊಂಡಾಯ್ತು ಬನ್ನಿ ನಮ್ಮ ಸೌರಮಂಡಲದ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳೋಣ ನಿಮಗೆ ಗೊತ್ತಿದೆ ಸೌರಮಂಡಲ ಅಂತೇಳಿದರೆ ಸೂರ್ಯನ ಪರಿವಾರ ಮಕ್ಕಳೇ ಸೂರ್ಯ ಮತ್ತು ಅದರ ಸುತ್ತ ಪ್ರ ಪರಿಭ್ರಮಿಸುತ್ತಿರುವಂತಹ ಆಕಾಶಕಾಯಗಳೆಲ್ಲನೂ ಸೇರಿ ನಾವು ಸೌರಮಂಡಲ ಅಂತ ಕರ್ಕೊಂಡಿದ್ದೀವಿ ಇದು ಅನೇಕ ಗ್ರಹಗಳು ಅನೇಕ ಗ್ರಹಗಳಂದರೆ ಎಂಟು ಗ್ರಹಗಳು ಧೂಮಕೇತುಗಳು ಕ್ಷುದ್ರ ಗ್ರಹಗಳು ಉಲ್ಕೆಗಳನ್ನು ಕೂಡ ಒಳಗೊಂಡಿದೆ ಯಾವುದು ನಮ್ಮ ಸೌರಮಂಡಲ ವ್ಯವಸ್ಥೆ ಸೂರ್ಯನೇ ಈ ಆಕಾಶಕಾಯಗಳ ಅಧಿಪತಿ ಸೂರ್ಯನ ಮತ್ತು ಆಕಾಶಕಾಯಗಳ ನಡುವಿನ ಗುರುತ್ವಾಕರ್ಷಣ ಬಲ ಇದೆಯಲ್ಲ ಅವು ಸೂರ್ಯನ ಸುತ್ತ ಗ್ರಹಗಳು ಪರಿಭ್ರಮಿಸುವಂತೆ ಮಾಡ್ತಾಯಿದೆ ಮಕ್ಕಳೇ ಮತ್ತೊಮ್ಮೆ ಆ ಎಂಟು ಗ್ರಹಗಳ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ ಈ ಸುಂದರವಾದಂತಹ ಚಿತ್ರ ನಿಮ್ಮ ಕಣ್ಮುಂದೆ ಇದೆ ನೋಡಿ ಆ ಗ್ರಹಗಳನ್ನು ಹೆಸರಿಸುವಂತಹ ಪ್ರಯತ್ನವನ್ನು ಮಾಡಿ ಸೂರ್ಯನಿಗೆ ಹತ್ತಿರವಾಗಿರುವಂತಹ ಮೊದಲ ಗ್ರಹ ಬುಧಗ್ರಹ ನಂತರ ಗ್ರಹ ಶುಕ್ರ ತದನಂತರ ಬರುವಂಥದ್ದು ಗ್ರಹ ಅಥವಾ ನಮ್ಮ ಭೂಮಿ ಆ ಭೂಮಿ ಆ ನಂತರ ಬರುವಂಥದ್ದು ಮಂಗಳ ಗ್ರಹ ಆನಂತರ ಗುರುಗ್ರಹ ಶನಿಗ್ರಹ ಯುರೇನಸ್ ನೆಪ್ಚ್ಯೂನ್ ಈ ಎಂಟು ಗ್ರಹಗಳು ಈ ಗ್ರಹಗಳ ಬಗ್ಗೆ ಮುಂದಿನ ಅವಧಿಯಲ್ಲಿ ಸಾಕಷ್ಟು ಮಾಹಿತಿಯನ್ನು ವಿವರವಾದಂತಹ ಮಾಹಿತಿಯನ್ನು ನೀಡ್ತೇನೆ ಸದ್ಯಕ್ಕೆ ನಾವು ನಮ್ಮ ಸೂರ್ಯನ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಸೂರ್ಯ ನಮಗೆ ಬೆಳಕನ್ನು ನೀಡ್ತಾ ಇರುವಂಥವನು ಭೂಮಿಯ ಮೇಲೆ ಜೀವಿಗಳು ಅಸ್ತಿತ್ವವನ್ನು ಪಡೆದುಕೊಳ್ಳಲಿಕ್ಕೆ ಕಾರಣವಾಗಿರುವಂಥವನು ಈ ಒಂದು ಸುಂದರವಾದಂತಹ ಪ್ರಕೃತಿಯ ಸೊಬಗನ್ನು ಸವಿಯಲಿಕ್ಕೆ ಕಾರಣವಾಗಿರುವಂಥವನು ಜೊತೆಗೆ ಈ ಒಂದು ನಮ್ಮ ಆಲೋಚನಾ ಶಕ್ತಿಯ ವೃದ್ಧಿಗೊಳಿಸ್ಲಿಕ್ಕೆ ಹಲವಾರು ಸನ್ನಿವೇಶಗಳನ್ನು ಹಲವಾರು ಪ್ರಶ್ನೆಗಳನ್ನು ನಮ್ಮಲ್ಲಿ ಮೂಡಿಸಿ ಹಲವಾರು ಸಂಶೋಧನೆಗಳಿಗೆ ಹಲವಾರು ಅನ್ವೇಷಣೆಗಳಿಗೆ ಕಾರಣವಾದಂತಹ ಬೆಳಕನ್ನು ನೀಡಿದ ನಮ್ಮ ಸೂರ್ಯನ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ ಸೂರ್ಯನ ವರ್ಣರಂಜಿತವಾದಂತಹ ಚಿತ್ರ ನೋಡ್ತಾ ಇದ್ದೀರಿ ಅಲ್ಲಿರುವಂತಹ ಹೈಡ್ರೋಜನ್ ಉರಿದು ಹೀಲಿಯಮ್ ಆಗಿ ಪರಿವರ್ತನೆ ಆಗುವಂಥ ಸಂದರ್ಭದಲ್ಲಿ ಉತ್ಪತ್ತಿಯಾದಂತಹ ಶಾಖ ಬೆಳಕು ನಾವು ಪಡ್ಕೊಳ್ತಾ ಇದ್ದೀವಿ ನನಗಾಗಲೇ ಹೇಳ್ದಂಗೆ ಇದು ನೂರೈವತ್ತು ಮಿಲಿಯನ್ ಕಿಲೋಮೀಟರ್ ಭೂಮಿಯಿಂದ ದೂರದಲ್ಲಿದ್ದಾನೆ ಇದು ಭೂಮಿಗೆ ಹತ್ತಿರವಿರುವಂತಹ ಒಂದು ಪ್ರಮುಖವಾದಂಥ ನಕ್ಷತ್ರ ಇವನ ವ್ಯಾಸ ಎಷ್ಟು ಗೊತ್ತೇ ನಮ್ಮ ನೂರ ಒಂಬತ್ತು ಭೂಮಿಗಳನ್ನು ಒಂದರೂ ಪಕ್ಕ ಒಂದು ಇಟ್ಟಾಗ ಏನು ಒಂದು ಅಗಾಧವಾದಂತಹ ಉದ್ದ ಬರುತ್ತೋ ಅದೇ ಸೂರ್ಯನ ವ್ಯಾಸ ಆಗಿರುತ್ತೆ ಅಂದರೆ ಗಾತ್ರದಲ್ಲಿ ತುಂಬ ದೊಡ್ಡವನು ಅಂತ ಹಾಗಿದ್ರೆ ಗ್ರಹಗಳು ಅಂದ್ರೇನು ಈ ಸೂರ್ಯನ ಸುತ್ತ ಸುತ್ತುತ್ತಾ ಇದ್ದಾವಲ್ಲ ಈ ವಾಂಡರರ್ಸ್ ಅಂತ ಕರಿತೀವಿ ಅಲೆಮಾರಿಗಳು ಅಂತ ಅವುಗಳನ್ನು ನಾವು ಗ್ರಹಗಳು ಅಂತ ಕರಿತೀವಿ ಗ್ರಹಗಳು ನಕ್ಷತ್ರಗಳಂತೆ ಗೋಚರಿಸದಿದ್ದರೂ ಅವು ತಮ್ಮದೇ ಆದ ಬೆಳಕನ್ನು ಹೊರಸೂಸುವುದಿಲ್ಲ ನಿಮಗೆ ಸ್ವಯಂ ಪ್ರಕಾಶಿತವಲ್ಲದ ವಸ್ತುಗಳು ಅಂತ ಬೆಳಕು ಪಾಠದಲ್ಲಿ ಓದಿದ್ರಿ ಇವು ಸೂರ್ಯನ ಬೆಳಕನ್ನು ಮಾತ್ರ ಪ್ರತಿಫಲಿಸ್ತವೆ ಬೆಳಕನ್ನು ಉತ್ಪತ್ತಿ ಮಾಡೋದಿಲ್ಲ ಇನ್ನು ನಕ್ಷತ್ರಗಳಿಂದ ಗ್ರಹಗಳನ್ನು ಪ್ರತ್ಯೇಕವಾಗಿ ಗುರುತಿಸಲು ಸುಲಭ ವಿಧಾನವೆಂದರೆ ರಾತ್ರಿ ಆಕಾಶವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನಕ್ಷತ್ರಗಳು ಮಿನುಕ್ತಾ ಇರ್ತವೆ ಈ ಗ್ರಹಗಳು ಮಿನುಕ್ತಾ ಇರೋದಿಲ್ಲ ಈ ಮಿನಗ್ದೇ ಇರುವಂತಹ ಕಾಯಗಳನ್ನು ನಾವು ಗ್ರಹಗಳು ಅಂತ ಸುಲಭವಾಗಿ ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ ನಕ್ಷತ್ರಗಳಿಗೆ ಹೋಲಿಸಿದರೆ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸ್ಕೊಳ್ತಾ ಇರ್ತವೆ ರಾತ್ರಿ ಆಕಾಶವನ್ನು ನೋಡಿದ್ರೆ ನಿಮಗೆ ನಕ್ಷತ್ರಗಳು ಸ್ಥಿರವಾಗಿ ಕಾಣಿಸ್ತವೆ ಆದರೆ ಗ್ರಹಗಳು ಬೇಗ ತಮ್ಮ ಸ್ಥಾನವನ್ನು ಬದಲಾಯಿಸ್ಕೊಳ್ತವೆ ನಕ್ಷತ್ರಗಳಿಗೆ ಹೋಲಿಸಿದಾಗ ಗ್ರಹವು ನಿರ್ದಿಷ್ಟ ಪಥವನ್ನು ಹೊಂದಿದ್ದು ಈ ಪಥದಲ್ಲಿ ಸೂರ್ಯನನ್ನು ಪರಿಭ್ರಮಿಸ್ತವೆ ಈ ಪಥವನ್ನೇ ನಾವು ಕಕ್ಷೆ ಅಥವಾ ಆರ್ಬಿಟ್ ಅಂತ ಕರಿತೀವಿ ಸೂರ್ಯನ ಸುತ್ತ ಪರಿಭ್ರಮಿಸಲು ಗ್ರಹಗಳು ತೆಗೆದುಕೊಳ್ಳುವ ಕಾಲವೇ ಪರಿಭ್ರಮಣ ಕಾಲ ಜೊತೆಗೆ ಸೂರ್ಯನಿಂದ ಗ್ರಹದ ಅಂತರವು ಹೆಚ್ಚಿದಂತೆಲ್ಲ ಈ ಪರಿಭ್ರಮಣ ಕಾಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ನೀವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಗ್ರಹಗಳು ಸೂರ್ಯನ ಸುತ್ತ ಎಲಿಪ್ಸಿಯ ಕಕ್ಷೆಯಲ್ಲಿ ಅಥವಾ ದೀರ್ಘವೃತ್ತ ಕಕ್ಷೆಯಲ್ಲಿ ಚಲಿಸ್ತಾ ಇರ್ತವೆ ಮಕ್ಕಳೇ ಭ್ರಮಣ ಕಾಲ ಅಂದರೆ ಏನು ಹಾಗಿದ್ರೆ ಪರಿಭ್ರಮಣೆ ಅಂದರೆ ಗೊತ್ತಾಯಿತು ಸೂರ್ಯನ ಸುತ್ತ ಸುತ್ತುವಂತಹ ಒಂದು ವ್ಯವಸ್ಥೆಗೆ ನಾವು ಪರಿಭ್ರಮಣೆ ಅಂತ ಕರಿತೀವಿ ಭ್ರಮಣೆ ಅಂದರೆ ಬುಗುರಿಯ ರೀತಿ ತನ್ನ ಅಕ್ಷರದ ಸುತ್ತ ಸುತ್ತುವಿಕೆ ಗ್ರಹವು ತನ್ನ ಸುತ್ತ ಒಂದು ಸುತ್ತನ್ನು ಹಾಕಲು ತೆಗೆದುಕೊಳ್ಳುವಂತಹ ಕಾಲಕ್ಕೆ ನಾವು ಭ್ರಮಣ ಕಾಲ ಅಂತ ಕರಿತೀವಿ ಭೂಮಿಗೆ ಸಂಬಂಧಪಟ್ಟಂತೆ ಬ ಭ್ರಮಣಾವಧಿ ಇಪ್ಪತ್ನಾಲ್ಕು ಗಂಟೆಗಳು ಪರಿಭ್ರಮಣಾವಧಿ ಮುನ್ನೂರ ಅರವತ್ತೈದು ದಿನಗಳು ಹೀಗೆ ಬೇರೆ ಬೇರೆ ಗ್ರಹಗಳಿಗೆ ಈ ಭ್ರಮಣಾ ಕಾಲ ಮತ್ತು ಪರಿಭ್ರಮಣ ಕಾಲ ಬದಲಾಗ್ತಾ ಹೋಗುತ್ತೆ ಅದನ್ನು ಮುಂದಿನ ಅವಧಿಯಲ್ಲಿ ತಿಳ್ಕೊಳ್ತೀರಿ ಹೀಗೆ ನೋಡಿ ಭೂಮಿಯ ತಿರುಗುವಿಕೆ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಭ್ರಮಣೆ ತನ್ನ ಸುತ್ತ ಒಂದು ಸುತ್ತನ್ನು ಹಾಕಲಿಕ್ಕೆ ತೆಗೆದುಕೊಳ್ಳುವಂತಹ ಕಾಲ ಇನ್ನು ಉಪಗ್ರಹ ಅಂತೇಳಿದರೆ ಗ್ರಹಗಳ ಸುತ್ತ ಸುತ್ತುವಂತಹ ಕಾಯಗಳನ್ನು ಉಪಗ್ರಹಗಳು ಅಂತ ಕರಿತೀವಿ ಮಕ್ಕಳಾಗಿದ್ರೆ ಈ ಗ್ರಹಗಳನ್ನು ಕೂಡ ನೀವು ಸೂರ್ಯನ ಉಪಗ್ರಹಗಳು ಅಂತ ಕರಿಬೋದಲ್ವಾ ಇಲ್ಲ ನಾವು ಸೂರ್ಯನ ಸುತ್ತ ಸುತ್ತುವಂತಹ ಕಾಯಗಳಿಗೆ ಗ್ರಹಗಳು ಅಂತ ಕರ್ಕೊಂಡ್ವಿ ಗ್ರಹಗಳ ಸುತ್ತ ಸುತ್ತುವಂಥ ಕಾಯಗಳಿಗೆ ಉಪಗ್ರಹಗಳು ಅಂತ ಕರ್ಕೊಂಡ್ವಿ ಸೊ ಬುಧ ಗ್ರಹ ಮತ್ತು ಶುಕ್ರ ಗ್ರಹವನ್ನು ಹೊರತುಪಡಿಸಿದ್ರೆ ನಮ್ಮ ಸೌರಮಂಡಲ ವ್ಯವಸ್ಥೆಯಲ್ಲಿ ಉಳಿದ ಗ್ರಹಗಳಿಗೆ ಉಪಗ್ರಹಗಳಿದ್ದಾವೆ ನಿಮಗೆ ಇದು ನೆನಪಿರಲಿ ಮಕ್ಕಳೇ ಈ ದಿನ ನಾನು ನಿಮಗೆ ತಿಳಿಸಿಕೊಟ್ಟಂತಹ ಪ್ರಮುಖ ಅಂಶಗಳ ಮೇಲೆ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಪ್ರಶ್ನೆಗಳನ್ನ ಗೃಹ ಕಾರ್ಯವಾಗಿ ನೀಡ್ತಾ ಇದ್ದೀನಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದುಕೊಂಡು ನೀವು ನಿಮ್ಮ ಶಾಲೆಯ ಶಿಕ್ಷಕರುಗಳಿಗೆ ತೋರಿಸಿ ಮೊದಲನೇ ಪ್ರಶ್ನೆ ಹೀಗಿದೆ ಜ್ಯೋತಿರ್ವರ್ಷ ಎಂದರೇನು ಭೂಮಿ ಮತ್ತು ಸೂರ್ಯನಿಗಿರುವ ದೂರವನ್ನು ಜ್ಯೋತಿರ್ವರ್ಷದಲ್ಲಿ ವ್ಯಕ್ತಪಡಿಸಿ ಎನ್ನುವಂಥದ್ದು ಎರಡನೇ ಪ್ರಶ್ನೆ ನಕ್ಷತ್ರ ಪುಂಜಗಳು ಎಂದರೇನು ಉದಾಹರಣೆ ಕೊಡಿ ಮೂರನೇ ಪ್ರಶ್ನೆ ಗ್ರಹಗಳ ಭ್ರಮಣೆ ಮತ್ತು ಪರಿಭ್ರಮಣೆ ಎಂದರೇನು ನಾಲ್ಕನೇ ಪ್ರಶ್ನೆ ಗ್ರಹಗಳು ಮತ್ತು ನಕ್ಷತ್ರಗಳ ನಡುವಣ ವ್ಯತ್ಯಾಸಗಳನ್ನು ಬರೆಯಿರಿ ಗ್ರಹಗಳಿಗೂ ಇರುವಂಥ ವ್ಯತ್ಯಾಸಗಳನ್ನ ನೀವು ಬರೀಬೇಕು ಐದನೇ ಪ್ರಶ್ನೆ ಗ್ರಹಗಳು ಮತ್ತು ಉಪಗ್ರಹಗಳ ನಡುವಣ ವ್ಯತ್ಯಾಸವನ್ನು ಬರೆಯಿರಿ ಗ್ರಹಗಳು ಮತ್ತು ಉಪಗ್ರಹಗಳು ಹೇಗೆ ಒಂದನ್ನೊಂದು ಭಿನ್ನತೆಯನ್ನು ಹೊಂದಿದ್ದಾವೆ ಹೇಗೆ ನಾವು ಅವುಗಳನ್ನು ವ್ಯಾಖ್ಯಾನಿಸ್ತೀವಿ ಅನ್ನೋ ಈ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಬರೆದು ನಿಮ್ಮ ಶಿಕ್ಷಕರುಗಳಿಗೆ ತೋರಿಸಿ ಮಕ್ಕಳೇ ಇವತ್ತಿನ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ರಿ ಅಂದ್ಕೊಳ್ತೀನಿ ಮುಂದಿನ ಅವಧಿಯಲ್ಲಿ ಮತ್ತಷ್ಟು ವಿಶೇಷವಾದಂತಹ ಮಾಹಿತಿಗಳನ್ನು ನಮ್ಮ ಸೌರಮಂಡಲ ವ್ಯವಸ್ಥೆಗಳ ಬಗ್ಗೆ ಆಸಕ್ತಿದಾಯಕ ವಿಡಿಯೋಗಳ ಮೂಲಕ ನಿಮಗೆ ಹಲವಾರು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಅಲ್ಲಿಯ ತನಕ ನಿಮಗೆ ಶುಭವನ್ನು ಹಾರೈಸ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಶುಭವಾಗಲಿ ನಮಸ್ತೆ ವಿದ್ಯಾರ್ಥಿಗಳೇ